السلام عليكم ورحمة الله وبركاته. مركز الثقافة السنية إدرا نلوتن ورشا چلوڑے أتوا روبي جوبي محاسم ميرانا إدرا ايرود ساغر دفدن انتو جنوري نالكو ايدو آرو يلو تاريكو غنل ينڈو يلكن واغا أدرا ايتحاسك بادا مركز ديريكتر ايبي عبد الحكيم ازهري نترتو غدوا سندش جاتو ايوتو بلگي دكشن كرناتك دا آدھياتمك كيندر دللي كندا بردا يوسف ولي الله درگا دربارن اللي زيارة نندي آرمب وندو ഉഡുപ്പി ജില്ലയ പ്രമുഖ പട്ടണകള മൂലക ഹാദു ഇന്ന് കേലവ ക്ഷണകളല്ലി ഈ ഭവ്യവാദ വേദികയിലി സമാപ്തികുളലിക്കിറുവാക അതല്ലതെ കേരള കർണാടക കണ്ട പ്രഗൽഭരായ വിദ്വാംസരകളു ഉലമാ ശിരോമണികളു ഈ ഭവ്യവാദ വേദികയെന്നു തന്നെ ഗുണിസലിക്കിറുവാക ആത്മീയ സഹോദരരെ موترشت برو براج غللي مركزنا مور صابرة كهتش مسيدي غلو مدرسة غلو انجلش ميديم شالي غلو انجينيرين ميديكل كوليج غلو لو كوليج غلو اي موركا اي ديش دا چريتر يلي وندو منوتن باد داكلي ينفشت ستا نلوك ورش غللي مسلم بارتا دا چترن ون بدلائي سوالي محتر بادا پاتر ون نحسروا مركزنا روبي چوبلي آگي دي ان كلب دنگل اللي نمتا سمي پشت روت وند سندر بدلي سلطان العلماء اي پي وصاد اكلا بارتا سنی علماء وقوت دا پردان غاري درشي مسلم بارتا دا ادکرت شبت آگي روا سلطان العلماء ابن صادر ورو نلوتو ورشغل هندي اناد نللي شيخشنك جاگرتك بيكاگي انات نرگتكرا سمبرکشنك بيكاگي علماء غل سرشتك بيكاگي وند سمستين نکتو تيني وند کوٹي رپائي بلبال وند سمستي نن يوجن ياغد يند هيلي داگا
ಸುಮಾರು 1977ರ ಕಾಲದಲ್ಲಿ ಈ ಮುಸ್ಲಿಂ ಸಮುದಾಯ ಧಾರ್ಮಿಕವಾಗಿಯೂ ಲೌಕಿಕವಾಗಿಯೂ ಶೈಕ್ಷಣಿಕವಾಗಿ ತೀರ ಹಿಂದುಳಿದಿದ್ದ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ಖರ್ಚು ಬರುವ ದೊಡ್ಡದಾದ ಒಂದು ಸಂಸ್ಥೆಯನ್ನು ಕಟ್ಟುತ್ತೇನೆ ಎಂಬ ತೀರ್ಮಾನಕ್ಕೆ ಬಂದಾಗ ಇದನ್ನು ಪತ್ರಿಕೆಗಳ ಮೂಲಕ ಹೇಳಿದಾಗ 100 ರೂಪಾಯಿಯ ನೋಟುಗಳನ್ನು ಕಾಣದ ಈ ಮುಸ್ಲಿಯಾರ್ಗಳು ಈ ಉಲಮಾಗಳು ಕೋಟಿಯ ಬಗ್ಗೆ ಮಾತನಾಡುತ್ತಾರೆ ಎಂದು ಅಪಹಾಸ್ಯವಾದ ರೀತಿಯಲ್ಲಿ ಮಾತನಾಡಿದ ಒಂದು ಸಂದರ್ಭವಿತ್ತು. ಆದರೆ ನಿರಂತರವಾಗಿ ಬರುತ್ತಿರುವ ಆರೋಪಗಳಿಗೆ ಅಪಪ್ರಚಾರಗಳಿಗೆ ಉತ್ತರವನ್ನು ಕೊಡಲು ಬೇಕಾದ ಸಮಯವನ್ನು ಮೀಸಲಿಡದೆ ವರ್ಷಂ ಪ್ರತಿ ಪ್ರತಿಯೊಂದು ದಿನವೂ ಕೂಡ ರಾತ್ರಿ ಹಗಲೆಂದಿಲ್ಲದ ಮರ್ಕಸ್ ಎಂಬ ಆ ಐತಿಹಾಸಿಕವಾದ ಸಂಸ್ಥೆಗೆ ಬೇಕಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಾಗ ಕಳೆದ 35ನೇ ವಾರ್ಷಿಕದ ಸಂದರ್ಭದಲ್ಲಿ ಮರ್ಕಜು ಸಖಾಫತಿ ಸುನ್ನಿಯಾದಲ್ಲಿ ಲಕ್ಷಗಟ್ಟಲೆ ಜನರನ್ನು ಸಾಕ್ಷಿ ನಿಲ್ಲಿಸುತ್ತಾ ಸುಲ್ತಾನುಲ್ ಉಲಮಾರವರು ಹೇಳುತ್ತಿದ್ದಾರೆ, 35 ವರ್ಷಗಳ ಹಿಂದೆ 1 ಕೋಟಿಯ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡುತ್ತೇನೆ ಎಂಬ ತೀರ್ಮಾನಕ್ಕೆ ಬಂದಾಗ ಅದರ ಬಗ್ಗೆ ಚಕಾರವೆತ್ತಿದವರು ಮೂದಲಿಸಿದವರು ಅದನ್ನು ಒಂದು ಅಪಹಾಸ್ಯಕರವಾದ ರೀತಿಯಲ್ಲಿ ಕಂಡವರಿದ್ದರು, ಗೇಲಿ ಮಾಡಿದವರಿದ್ದರು. ಆದರೆ ಅಲ್ಹಮ್ದುಲಿಲ್ಲಾ 40 ವರ್ಷಗಳಲ್ಲಿ 35 ವರ್ಷಗಳಲ್ಲಿ ಮರ್ಕಸ್ ಈ ನಾಡಿನ ಶೈಕ್ಷಣಿಕ ಪ್ರಗತಿಗೆ ಬೇಕಾಗಿ ಅನಾಥ ನಿರ್ಗತಿಕರ ಕಣ್ಣೀರೊಪ್ಪಲು ಬೇಕಾಗಿ ಸಮಾಜ ಸುಧಾರಣೆಗೆ ಬೇಕಾಗಿ ಉತ್ತಮ ವ್ಯಕ್ತಿತ್ವವುಳ್ಳ ಉನ್ನತ ಪ್ರಜೆಗಳನ್ನು ಈ ನಾಡಿಗೆ ಸಮರ್ಪಿಸಲು ಬೇಕಾಗಿ 2000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಎಂದಾಗಿದೆ ಸುಲ್ತಾನುಲ್ ಉಲಮಾರವರು ಹೇಳಿದ್ದು. ಆತ್ಮೀಯ ಸಹೋದರರೇ, ಈ ಭಾರತದ ಚರಿತ್ರೆಯನ್ನು ತೆಗೆದು ನೋಡಿದರೆ ಶೈಕ್ಷಣಿಕ ಪ್ರಗತಿಗೆ ಬೇಕಾಗಿ ಅನಾಥ ನಿರ್ಗತಿಕರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಈ ಸಮುದಾಯದ ಈ ಸಮಾಜದ ಉನ್ನತ ಪ್ರಜೆಗಳನ್ನಾಗಿ ಮಾಡಲು ಬೇಕಾಗಿ 2000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ ಒಬ್ಬ ವ್ಯಕ್ತಿ ಸುಲ್ತಾನುಲ್ ಉಲಮಾ ಅಲ್ಲದೆ ಬೇರೆ ಯಾರನ್ನು ನಮಗೆ ಕಾಣಿಸಲು ಸಾಧ್ಯ? ಅಲ್ಹಮ್ದುಲಿಲ್ಲಾ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಇಸ್ಲಾಮಿಕ ಸಮ್ಮೇಳನಗಳಿಗೆ ನೇತೃತ್ವ ಕೊಡುವ ಮಹಾನ್ ವ್ಯಕ್ತಿಯಾಗಿ ಮಾರ್ಪಡುತ್ತಿದ್ದಾರೆ. ಇವತ್ತು ಮರ್ಕಸ್ನಿಂದ ಕಳೆದ ಈ ವರ್ಷ ಮರ್ಕಸ್ನಿಂದ ಸಕಾಫಿಗಳಾಗಿ ಬಂದ ಸುಮಾರು 30ರಷ್ಟು ಬರುವ ಸಕಾಫಿಗಳು ಅಡ್ವೊಕೇಟ್ಗಳಾಗಿ ಅವರು ಇಂಡಿಯನ್ ನ್ಯಾಯಾಲಯದ ಬಗ್ಗೆ ಕಾನೂನುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕರಗತ ಮಾಡಿ ಅಡ್ವೊಕೇಟ್ಗಳಾಗಿ ಸಕಾಫಿಗಳು ಹೊರಬರುತ್ತಿದ್ದಾರೆ. ಗಡ್ಡಧಾರಿಗಳಾದ ಮುಂಡಾಸುಧಾರಿಗಳಾದ ನೀಲವಾದ ಬಿಳಿ ವಸ್ತ್ರವನ್ನು ಧರಿಸಿದ ಉಲಮಾಗಳು ಇನ್ನು ನ್ಯಾಯಾಂಗದ ಮುಂದೆ ನಿಂತುಕೊಂಡು ಈ ಪವಿತ್ರವಾದ ಇಸ್ಲಾಮಿನ ಪರವಾಗಿ ಮಾತ್ರವಲ್ಲ ಈ ನಾಡಿನಲ್ಲಿ ಸುಂದರವಾದ ಸುವ್ಯವಸ್ಥತೆಯಿಂದ ಕೂಡಿದ ವಾತಾವರಣವನ್ನು ಸೃಷ್ಟಿಸಲು ಬೇಕಾಗಿ ತರ್ಕಿಸುವ ಅಥವಾ ವಾದ ಮಾಡುವ ಒಂದು ಸುಂದರವಾದ ನಾಳೆಗಳನ್ನು ದರ್ಶಿಸಲು ಬೇಕಾಗಿ ಅಲ್ಹಮ್ದುಲಿಲ್ಲಾ ಮರ್ಕಜ್ ಇವತ್ತು ಲಾ ಕಾಲೇಜ್ ಅನ್ನು ಉದ್ಘಾಟನೆ ಮಾಡಿ ಆರಂಭಿಸಿ ಈಗ 4-5 ವರ್ಷಗಳು ಸಲ್ಲುತ್ತಾ ಇದೆ. ಭಾರತದ ಹಲವು ರಾಜ್ಯಗಳಲ್ಲಿರುವ ವಿದ್ಯಾರ್ಥಿಗಳು ಹಲವು ರಾಜ್ಯಗಳಲ್ಲಿರುವ ಅನೇಕಾರು ಮಕ್ಕಳು ಕಾಶ್ಮೀರಕ್ಕೆ ಹೋಗಿ ಅಲ್ಲಿನ ಮುಖ್ಯಮಂತ್ರಿಯೊಂದಿಗೆ ಈ ಮರ್ಕಸಿನ ಬಗ್ಗೆ ಒಮ್ಮೆ ಪರಿಚಯ ಮಾಡಿಕೊಟ್ಟಾಗ ಕಾಶ್ಮೀರದ ಮುಖ್ಯಮಂತ್ರಿ ಹೇಳುತ್ತಿದ್ದಾರೆ, ನಮ್ಮೂರಲ್ಲಿ ಅನೇಕಾರು ಪುಟ್ಟ ಪುಟಾಣಿ ಕಂಡಮ್ಮಗಳಿದ್ದಾರೆ. ಸುಪ್ರಭಾತ ಅವರು ಎದ್ದರೆ ಬೆಳ್ಳಂ ಬೆಳಿಗ್ಗೆ ಎದ್ದರೆ ಅವರು ಕೇಳುತ್ತಿರುವುದು ಗುಂಡುಗಳ ಬಾಂಬುಗಳ ಶಬ್ದಗಳು ಮಾತ್ರವಾಗಿದೆ. ಶಾಂತಿಯುತವಾದ ಸೌಹಾರ್ದಯುತವಾದ ಸೌಂದರ್ಯದಿಂದ ಕೂಡಿದ
ಪ್ರಕೃತಿ ರಮಣೀಯತೆಯಿಂದ ಕಂಗೊಳಿಸುವ ಭವ್ಯವಾದ ಭಾರತವನ್ನು ಅವರು ಕಂಡಿಲ್ಲ. ಆದ್ದರಿಂದ ಒಂದು ಸುಂದರವಾದ ಸೌಹಾರ್ದ ಭಾರತವನ್ನು ಕಾಶ್ಮೀರಿ ಮಕ್ಕಳು ಕಾಣಬೇಕಾಗಿದೆ. ಅದಕ್ಕಾಗಿ ನಮ್ಮ ಕಾಶ್ಮೀರದಲ್ಲಿರುವ ಅನಾಥರಾದ ನಿರ್ಗತಿಕರಾದ ಅನೇಕ ಪುಟ್ಟ ಪುಟಾಣಿ ಕಂದಮ್ಮಗಳಿದ್ದಾರೆ, ತಬ್ಬಲಿಗಳಿದ್ದಾರೆ, ತಂದೆಗಳಿಲ್ಲದ, ತಾಯಿಗಳಿಲ್ಲದ, ಮಾತ್ರವಲ್ಲ ತಂಗಲು ಸೂರಿಲ್ಲದ, ಉಡಲು ಬಟ್ಟ ಇಲ್ಲದ, ತಿನ್ನಲು ಅನ್ನವಿಲ್ಲದ, ಶೈಕ್ಷಣಿಕವಾಗಿ ಏನನ್ನು ಕೂಡ ಗಳಿಸದ ಅನೇಕ ಬಡಭದ್ರರಾದ ವಿದ್ಯಾರ್ಥಿಗಳು ಕಾಶ್ಮೀರದ ಬೀದಿ ಬೀದಿಗಳಲ್ಲಿದ್ದಾರೆ. ಇವರಿಗೊಂದು ಸೂರು, ಇವರಿಗೊಂದು ಶಿಕ್ಷಣ, ಇವರಿಗೆ ಇಂಡಿಯಾದ ಸುಂದರವಾದ ಸೌಂದರ್ಯವನ್ನು ಕಾಣುವ ಒಂದು ಅವಕಾಶವನ್ನು ನಿಮ್ಮ ಮರ್ಕಸನ ಕ್ಯಾಲಿಕೆಚ್ನಲ್ಲಿ ಮಾಡಿಕೊಡ್ತೀರೋ ಎಂದು ಸುಲ್ತಾನನು ಉಲಮಾರೊಂದಿಗೆ ಕೇಳುತ್ತಾ ಮರ್ಕಸ್ಗೆ 500 ಬರುವ ವಿದ್ಯಾರ್ಥಿಗಳನ್ನು ಕಲಿಸಿದಾಗ ಅಲ್ಹಂದುಲಿಲ್ಲಾಹ್ ಇವತ್ತು ಮರ್ಕಸ್ನ ಕ್ಯಾಂಪಸ್ನಲ್ಲಿ ಹೋಗಿ ನೋಡಿರಿ, ಅದರಲ್ಲಿರುವ ಕಾಶ್ಮೀರಿ ಭವನದಲ್ಲಿ ಕಲಿಯುತ್ತಿರುವ 600 ಬರುವ ವಿದ್ಯಾರ್ಥಿಗಳು ಅವರ ಅಸನ ವಸನ ವಸತಿಯ ಸೌಕರ್ಯಗಳನ್ನು ಉಚಿತವಾಗಿ ಪಡೆಯುವುದರೊಂದಿಗೆ 2 ಶಿಕ್ಷಣಗಳನ್ನು ಪಡೆಯುತ್ತಾ ಈ ದೇಶದ ನಿಜವಾದ ಸೌಂದರ್ಯವನ್ನು ಮರ್ಕಸ್ ಕ್ಯಾಂಪಸ್ನೊಳಗೆ ಸುಂದರವಾದ ಕೇರಳದೊಳಗೆ ಅವರು ಕಾಣುತ್ತಿರುವಂತಹ ಒಂದು ಭವ್ಯವಾದ ಒಂದು ಸಂತೋಷದಾಯಕವಾದ ಒಂದು ಅವಸ್ಥೆಯಾಗಿದೆ ನಾವಿಲ್ಲಿ ಕಾಣುತ್ತಿರುವುದು. ಅಲ್ಹಂದುಲಿಲ್ಲಾಹ್. ಆದ್ದರಿಂದ ಆ ರೀತಿಯಲ್ಲಿ ಇಡೀ ಜಗತ್ತು ಇವತ್ತು ಎತ್ತಿ ನೋಡುತ್ತಿರುವಂತಹ ಒಂದು ವ್ಯಕ್ತಿತ್ವ, ಒಂದು ನೇತೃತ್ವ, ಒಂದು ಮಹತ್ತಾದ ಒಂದು ಸಂಸ್ಥೆ ಮರ್ಕಜ್ ಸಖಾಫತಿ ಸುನ್ನಿಯ. ಇನ್ಶಾ ಅಲ್ಲಾಹ್ ಆ ಸಂಸ್ಥೆಗೆ ಬೇಕಾಗಿ ರಾತ್ರಿ ಹಗಲೆಂದಿಲ್ಲದೆ ಗಲ್ಫ್ ರಾಷ್ಟ್ರಗಳ ವಿವಿಧ ಕಡೆಗಳಿಗೆ ಓಡಾಡಿ ಕಷ್ಟಪಟ್ಟು ಕಟ್ಟಿ ಬೆಳೆಸಿದ ಸುಲ್ತಾನುಲ್ ಉಲಮಾರವರ ಅಲ್ಲಾ ಈ ಸುನ್ನಿ ಪ್ರಸ್ಥಾನದ ಬೆವರ ಹಣಿಗಳಾಗಿರುವ ಅಲ್ಹಂದುಲಿಲ್ಲಾ. ನಾವೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಿದ್ದ ಸುನ್ನಿ ಕರ್ನಾಟಕದ ಅಭಿಮಾನವು ಸುನ್ನಿ ಸಂಘ ಶಕ್ತಿಯ ನೇತೃತ್ವವಾಗಿರುವ ಖ್ಯಾತ ಭಾಷಣಗಾರರು ಎಂ ಶಾಫಿ ಸಹಜಿ ವಸಾದ್ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅಲ್ಲಾಹು ದೀರ್ಘಾಯುಷ್ ಆಫಿಯತ ಆರೋಗ್ಯವನ್ನು ಕರುಣಿಸಿ ಇನ್ನಷ್ಟು ಕಾಲ ಈ ಅಹ್ಲಿ ಸುನ್ನತ್ ವಲ್ ಜಮಾಅತ್ನ ಕಾರ್ಯ ಚಟುವಟಿಕೆಗಳಿಗೆ ನೇತೃತ್ವವನ್ನು ಕೊಡಲು ಅಲ್ಲಾಹು ತಾಲ ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯನ್ನು ಬಯಸುತ್ತಿದ್ದೇನೆ. ಆತ್ಮೀಯ ಸಹೋದರರೇ, ಆ ಮರ್ಕಜ್ ಸಖಾಫತ್ ಸುನ್ನಿಯಾದ ಐತಿಹಾಸಿಕವಾದ ಮಹಾಸಮ್ಮೇಳನ ಇದೇ ಬರುವ ಜನವರಿ 4, 5, 6, 7 ತಾರೀಖುಗಳಲ್ಲಿ ಕಲ್ಲಿಕೋಟೆಯ ಕಾರಂದೂರಿನ ಮರ್ಕಜ್ ಸಖಾಫತ್ ಸುನ್ನಿಯಾದ ಕ್ಯಾಂಪಸ್ನಲ್ಲಿ ಲಕ್ಷಾಂತರ ಮಂದಿಯನ್ನು ಸಾಕ್ಷಿ ನಿಲ್ಲಿಸಿ ದೇಶ ವಿದೇಶಗಳಿಂದ ಆಗಮಿಸುವ ಪ್ರಗಲ್ಭರಾದ ಪ್ರಕಾಂಡರಾದ ವಿದ್ವಾಂಸರುಗಳ ಸಮ್ಮುಖದಲ್ಲಿ ಐತಿಹಾಸಿಕವಾಗಿ ನಡೆಯಲು ಬರುವಾಗ ಆ ಒಂದು ಭವ್ಯವಾದ ಸಂಗಮದಲ್ಲಿ ಸಾಕ್ಷಿಗಳಾಗಲು ಈ ನಾಡಿನ ಸರ್ವರಿಗೂ ಕೂಡ ಕರೆಯನ್ನು ನೀಡುತ್ತಾ ಈ ಬೃಹತ್ತಾದ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಮಾಡಲು ಸುನ್ನಿ ಕರ್ನಾಟಕದ ಉಮರ ನಾಯಕರು ಈ ನಾಡಿನ ಅಭಿಮಾನವು ಅಹ್ಲಿ ಸುನ್ನತ್ ವಲ್ ಜಮಾಅತಿನ ಎಲ್ಲ ವೇದಿಕೆಗಳಲ್ಲೂ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಮುಂದಾಳತ್ವ ವಹಿಸಿಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗಿಂತಲೂ ಸಕ್ರಿಯವಾಗಿ ಚುರುಕಿನೊಂದಿಗೆ ಈ ಸುನ್ನಿ ಕರ್ನಾಟಕದ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ನೇತೃತ್ವವನ್ನು ಕೊಡುತ್ತಿರುವ ಬಿಎಂ ಮುಮ್ತಾಜ್ ಅಲಿ ಸಾಹೇಬ್ ರವರು ಇನ್ಶಾ ಅಲ್ಲಾ ಈ ಭವ್ಯವಾದ ಸಮಾರಂಭಕ್ಕೆ ಸ್ವಾಗತ ಭಾಷಣ ಮಾಡಲಿಕ್ಕಿದ್ದಾರೆ. ಅವರನ್ನು ಆದರಪೂರ್ವಕ ಆಹ್ವಾನಿಸುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ.